सो नमस्कार स्नेहितरे ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ सो ಆಕ್ಚುಲಿ ಥಂಬ್ನೇಲ್ ನೋಡಿ ಇವತ್ತು ಏನಾಗುತ್ತೆ ನನ್ನ ಗಾಡಿಗೆ ಅಂತ ನಿಮಗೆ ಗೊತ್ತಿರುತ್ತೆ सो ಆಕ್ಚುಲಿ ಏನಂದ್ರೆ ನನ್ನ ಗಾಡಿ ಇವಾಗ ಅರ್ಧ ಹೊಸಳ್ಳಿ ಬೆಟ್ಟ ಹತ್ತಿದೆ ಒಂದು ತಿಂಗಳು ಹಳೆ ಗಾಡಿ ಅಷ್ಟೇ ಇದು ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ಈಗ ಇನ್ನ ಅರ್ಧ ಬೆಟ್ಟ ಹತ್ತಿಸಬೇಕು ಎಂತೆಂತ ಟ್ರಬಲ್ ಬರುತ್ತೆ ಇವಾಗ ಅಂದ್ರೆ ನನಗೆ ಆಕ್ಚುಲಿ ಐಡಿಯಾ ಕೂಡ ಇರಲಿಲ್ಲ ನಾನು ರೈಡ್ ಸ್ಟಾರ್ಟ್ ಮಾಡೋದಿತ್ತಲ್ಲ ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ सो आक्चुअली ना बेट अल तोर्ता अली आफ रोडिंग होगा लिट्रली हॉरिबल आफ रोडिंग आक्चुअली हिमालयन मेड फॉर आफ रोड अंतर इवग इन स्वल्प आन टू मिनिट्स शुरू नान एक्सप्लेन होती ऐन नोड़ अली गाड़ी अंत नान ओडस करेक्टा ईडेंटिफाई सो ना अंदे बेरे प्रॉब्लम गाड़ी बेरे प्रॉब्लम ಇಲ್ಲಿಂದ ಬರೋ ಎಪಿಸೋಡ್ಸ್ ನ ಪೂರ್ತಿ ನೋಡಿ ನಿಮಗೆ ಏನು ಪ್ರಾಬ್ಲಮ್ ಅಂತ ಲಾಸ್ಟ್ ವಿಡಿಯೋದಲ್ಲೇ ಗೊತ್ತಾಗೋದು ಇದು ಎಪಿಸೋಡ್ 5 ಆಗ ಈ ವಿಡಿಯೋ ಲೆಂತ್ ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಆದಷ್ಟು ಎಲ್ಲಾ ಫುಟೇಜ್ ನ ಹಾಕ ಟ್ರೈ ಮಾಡಿದಿನಿ ಸೋ ಇವಾಗ ಬನ್ನಿ GoPro ಮೈಕ್ ಕನೆಕ್ಟ್ ಮಾಡೋಣ ಇಲ್ಲಿ ಇರೋದು ಬ್ರೋ ಅಸಲಿ ಆಟ ಅಲ್ಲಿ ನೋಡಿ ಮುಂದೆ ಕಾಣಿಸ್ತಿದೆ ಇವಾಗ ಬರಿ ಅದು ಎಂಟ್ರ ಅಲ್ಲಿ ಓಲಿ ಅವರು ತಡಿರಿ ಅಲ್ಲಿ ಓಲಿ ಸುಮ್ಮನಿದೆ ಅವರು ಬ್ರೋ ಬನ್ನಿ ಓ ಏ ಬ್ರೋ ಹಚ್ಚಬಹುದು ಬ್ರೋ और गे इले तड़ी तड़ी चिन्मय ब्रो ऐन हा हा इद्याक ब्रो तिरुगिस्ता इदीरा बन्नी ट्रैक्शन कंट्रोल इदे ब्रो चिन्मय चिन्मय ब्रो ऐन माड़ोदा नडीरि मत्ते ब्रो एल्ला मुंदे ओटोगि ए सो इल्लिंद ना एक्चुअली पिकअप कोडक्के गाड़ी कम्मी माडितु आदरे नंगे अल्लि गोत्तागिरुत्तो अदर वीडियोदल्लि हेळिरलिल्ल नानु होगबहुदा सो इला आक्चुअली क्लच हर नोड़ी नानु याक गाड़ी पिकअप को आफ् क्लच हिड़ता ऐसा एक्सलेटर को गाड़ी मुंदे जास्ती मूने आगता नानु वीडियो इतमी मत आक्चुअली ननगू कूड़ा गोतिल्ल नानेनो इदे नार्मल प्रॉब्लम इरबेकेनो अंत सुम्मनागिद्दे आमेले आक्चुअली पॉइंट आदमेले नेक्स्ट पॉइंट होदाग असली आट शुरू आगिबिडुत्ते आक्चुअली सो आक्चुअली इल्ली नोडि एष्टु स्ट्रगल माडिदिदे गाडी अंत नंगे आक्चुअली मैंडल्ली इल्ले टेंशन शुरू आयितु एनिदु इष्टोंदु पिकअप कोड्ता इल्ल गाडी अंत बट हंगू नानेनो इदु नार्मल प्रॉब्लम अंत अंदुकोंडिद्दे याकंद्रे मुंचे नानु आफ्रोड गाडी जास्ति ओडिस्तवनो अल्ल अथवा नन्न हत्र बिफोर यावुदे आफ्रोड गाडिगळु इरलिल्ल सो नानेनो इदु नार्मल प्रॉब्लम इरबेकु अंत होग्ता इद्दे इल्ली ई कर्व इदेल्ल इल्ली टर्न इदेल्ल इल्ल आद्मेले मुंदे अल्ली टॉप अल्ली आक्चुअली इदर असली मैटर ओंचू चूर अल्ल ओंचू जास्ति गोत्तागुत्ते ಅಷ್ಟು ಫ್ರೀ ಇದೆ ಅನ್ಕೋಬಿಡಿ ಎವಿ ಕಷ್ಟ ಇದೆ ಗ್ರೋ ನೋಡಿ ನಮ್ಮ ಚಿನ್ಮಯ್ ಬ್ರೋ ಎದುರು ಕಳ್ದೆ ಹೋಯ್ತಾರ ಆರಾಮಾಗಿ ಜಿ ಕ್ರೇಜಿ ಗುರು ಏನ್ ಗುರು ಆಫ್ ರೋಡಿಂಗ್ ಇದು ಹಿಮಾಲಯನ್ ಗಡೆಲ್ಲ ಹತ್ತಿಬಿಟ್ಟು ನೆಕ್ಸ್ಟ್ ಗಾಡಿಗಳು ಏನಾಗೈತೋ ಕಥೆಗಳು ಸೋ ನೀವು ನೋಡಬಹುದು ನಮ್ಮ ಮುಂದೆ ಕೂಡ ಒಂದು ಹಿಮಾಲಯನ್ ಹೋಗ್ತಿರೋದು ಈಗ ಅಲ್ಲಿ ಇದು ನೋಡಿ ಇದು ಸ್ಟೆಪ್ಸ್ ಹೆಂಗೆ ಅಂದ್ರೆ ಈ ಕಲ್ಗಳತ್ರಲ್ಲ ಆರಾಮಾಗಿ ಹಾರ್ಕೋಯ್ತಲ್ವ ಗಾಡಿ ಆದ್ರೆ ನನ್ನ ಗಾಡಿ ಕರೆಕ್ಟ್ ಆಗಿ ಇಲ್ಲಿ ಬಂದು ಸ್ಟ್ರಕ್ ಆಗುತ್ತೆ ಆಕ್ಚುಲಿ ಇದು ರೈಡಿಂಗ್ ಸ್ಟೈಲ್ ನನ್ನ ರೈಡಿಂಗ್ ಸ್ಟೈಲ್ ಮೇಲೆ ಸ್ಟ್ರಕ್ ಆಗೋದು ಆದ್ರೆ ಇಲ್ಲಿಂದ ಗಾಡಿ ಏರಲ್ಲ ಅದು ಆಕ್ಚುಲಿ ಅಷ್ಟೊಂದು ಡೀಪ್ ಇಲ್ಲ ಗಾಡಿ ಕಂಪ್ಲೀಟ್ ಹಿಮಾಲಯನ್ ಸಿಗಾಕೊಳ್ಳೋಷ್ಟು ಡೀಪ್ ಇರಲಿಲ್ಲ ಆದ್ರೆ ಇಲ್ಲಿ ಸಿಗಾಕೊಂಡದು ಬಂದಿದ್ದು ತುಂಬಾ ಲೇಟ್ ಆಯ್ತು ಅವಾಗಲೇ ಅರ್ಥ ಆಯ್ತು ನನಗೆ ಏನೋ ಆಗೈತೆ ಇಲ್ಲಿ ಅಂತ ಆದ್ರೆ ಏನಿಲ್ಲ ಮುಂದೆ ಮೂ ಆಯ್ತು ಈ ಪಾಯಿಂಟ್ ಆಕ್ಚುಲಿ ಇನ್ನೊಂದು ತುದಿ ಕಾಣಿಸ್ತಿದೆ ನೋಡಿ ಮೇಲೆ ಅಲ್ಲಿ ಪರ್ಫೆಕ್ಟ್ ಗಾಡಿ ನಿಂತ ಹೋಗುತ್ತೆ ನೋಡಿ ಆ ಫೋಟೋನ ನೆಕ್ಸ್ಟ್ ನೋಡಿ ಅಪ್ಪ ಅತ್ತ
ಬಿಡುಗ. ಆಕ್ಚುಲಿ ನನ್ನ ಹೆಡ್ಗೈ ಕೂಡ ಅಬ್ಸರ್ವ್ ಮಾಡಿ ಅದು ಹತ್ತುತ್ತಾ ಇಲ್ಲ ಅಂತ ನನ್ನ ಕ್ಲಚ್ನ ಹಿಡಿದು ಹಿಡಿದು ಹಚ್ಚಕ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ಆ ಕ್ಲಚ್ ಹಿಡಿತಾ ಇರೋದು ನಾನು. ನಡಿ ನಡಿ ಗಜ. ನಡೀರಿ ನಡೀರಿ ಬ್ರೋ, ಮುಂದೆ ನಡೀರಿ. ಓಹೋ ಹೋ ಹೋ ಹೋ, ಕಮಾನ್ ಕಮಾನ್ ಕಮಾನ್. ಓ ಗೈಸ್, ಕದು ನಜ್ಜಿ ನೀನು ಹತ್ತಲೇಬೇಕು ಇವಾಗ. ಸೊ ನೋಡ್ತಾ ಇದ್ದೀರಲ್ಲ, ಸ್ಟ್ರಕ್ ಆಗಿದೆ ಗಾಡಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಕಲ್ಲಿದ್ದೆ ಹತ್ತಕ್ಕಾಗ್ತಿಲ್ವಾ ಅಂತ ಅಂದ್ಕೊಂಡಿದ್ದೆ. ನನಗೆ ಇನ್ನೊಂದು ಕಡೆ ಏನಿತ್ತಂದರೆ, ಇಷ್ಟು ಆಫ್ ರೋಡ್ ಬೈಕು ಒಂದು ಕಲ್ಸಿಗೆ ಹಾಕೊಂಡಿದ್ದ ತಕ್ಷಣ ಹಿಂಗೆ ನಿಂತೋಗಿದ್ದೆಲ್ಲಪ್ಪ ಅಂದ್ಕೊಂಡಿದ್ದೆ. ಆದರೆ ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿ ಗಾಡಿ ಪವರ್ ಕೊಡ್ತಾನೆ ಇಲ್ಲ. ನೋಡಿ ನೋಡಿ, ಇಲ್ಲೆಲ್ಲ ಆ್ಯಕ್ಚುಲಿ ಮುಂದೆ ಬರದೇ ಬರದೇ ಸ್ಲಿಪ್ ಆಗ್ತಾ ಇರೋದು ಗಾಡಿ. ನನಗೆ ನಿಜ ಐಡಿಯಾನೇ ಇರಲಿಲ್ಲ ಅದು ಕ್ಲಚ್ ಹಿಡಿದಂಗೆ ಆಗಿಬಿಟ್ಟಿದೆ ಅಂತ. ಸೊ ಪ್ರಾಬ್ಲಮ್ ಇಲ್ಲಿ ಏನಾಗಿರೋದಂತ ಇವಾಗಲೇ ಹೇಳ್ಬಿಡ್ತೀನಿ ಕೇಳಿ. ಕ್ಲಚ್ಚು ಹಿಡಿದೇನೆ ಜಾಮ್ ಆಗಿಬಿಟ್ಟಿದೆ. ಹಂಗಂದರೆ ಫುಲ್ಲು ಕ್ಲಚ್ಚು ಆಟೋಮೆಟಿಕ್ಲಿ ಅದಾಗದೇ ಅಪ್ಲೈ ಆಗಿಬಿಟ್ಟಿದೆ. ಅದರಿಂದ ಇಂಜಿನಿಂದ ಯಾವುದೇ ರೀತಿಯಾದಂಥ ಪವರ್ ಹೋಗ್ತಾ ಇಲ್ಲ ಟೈರ್ಗೆ, ಗೇರ್ಗಳಿಂದನೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವಾಗ ಈ ಫೋಟೇಜ್ ನೋಡಿ, ಇದಾದಮೇಲೆ ಮತ್ತೆ ಸಿಗ್ತೀನಿ. ನಜ್ಜಿ ಎಳಿಲೇಬೇಕು ಇವಾಗ. ಬಿಟ್ಟಿದ್ದೀನಿ ಬ್ರೋ. ನೋಡಿದ್ರಲ್ಲ, ಆ್ಯಕ್ಚುಲಿ ನಾನು ಜಸ್ಟ್ ಫಿಂಗರ್ಸ್ ಇಟ್ಟಿರೋದು ಕ್ಲಚ್ ಮೇಲೆ, ಕ್ಲಚ್ನ ಅಪ್ಲೈ ಮಾಡ್ತಾ ಇಲ್ಲ. ಆದರೆ ಕ್ಲಚ್ ಆಟೋಮೆಟಿಕಲಿ ಅಪ್ಲೈ ಆಗಿದೆ ಅಲ್ಲಿ. ಅದು ನನಗೆ ಅಲ್ಲಿ ಸಿಗಾಕೊಂಡಿರೋದು, ನನಗೇನೋ ಕಲ್ಲಿದೆ ಕಲ್ಲಿದೆ ಅಂತ ಮೂವ್ ಮಾಡ್ತಾನೆ ಇದ್ದೀನಿ ಗಾಡಿನ. ಯಾಕಂದರೆ ಹಿಂದೆ ಅಲ್ಲಿ ಚಿನ್ಮಯ್ ಬ್ರೋ ಕೂಡ ಅಬ್ಸರ್ವ್ ಮಾಡಿ, ಅವ್ರೇನೋ ನಾನು ಕ್ಲಚ್ ಹಿಡ್ಕೊಬಿಟ್ಟಿದ್ದೀನೇನೋ ಅಂತ ಅವರು ಅವಾಗಿಂದ ಹೇಳ್ತಾ ಇದ್ರು, ಕ್ಲಚ್ ಬಿಡಿ ಕ್ಲಚ್ ಬಿಡಿ ಅಂತ. ಆದರೆ ಕ್ಲಚ್ನ ನಾನು ಆ್ಯಕ್ಚುಲಿ ಅಪ್ಲೈಯೇ ಮಾಡಿಲ್ಲ, ಅದು ಆಟೋಮೆಟಿಕಲಿ ಅಪ್ಲೈ ಆಗಿರೋದು. ಆದರೆ ನಮ್ಗೆ ಆ ಪ್ರಾಬ್ಲಮ್ ಅವಾಗ ಫೈಂಡ್ ಔಟ್ ಮಾಡೋಕ್ಕೆ ಆಗಿಲ್ಲ. ಆದರೆ ನಮ್ಗೆ ಗೊತ್ತೇ ಇಲ್ಲ, ಇವಾಗಲೂ ಗೊತ್ತಿಲ್ಲ ಆ್ಯಕ್ಚುಲಿ ಕ್ಲಚ್ಚು ಅಂತ. ಅದು ಒಂದು ಸ್ವಲ್ಪ ಹೊತ್ತು ಹೋಗ್ತಾ ಹೋಗ್ತಾ ಯಾಕೋ ಅನ್ಸುತ್ತೆ ಇದೇನೋ ಕ್ಲಚ್ ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲ, ನನಗೇನು ಇನ್ನೊಂದು ಭಯ ಆಯ್ತಂದರೆ, ಹೊಸ ಗಾಡಿ ಇದೇನಪ್ಪ ಇಂಜಿನ್ ಗಿಂಜಿನ್ ಪ್ರಾಬ್ಲಮ್ ಬಂದ್ಬಿಡ್ತಾ ಅಂತಲೇ ಭಯ ಆಗಿದ್ದು ಫಸ್ಟ್. ಆ್ಯಕ್ಚುಲಿ ನೋಡಿ, ಇವರು ಬಂದು ಕ್ಲಚ್ ಬಿಡಿ ಬ್ರೇಕ್ ಹಿಡಿರ್ಬೇಡಿ ಅಂತೆಲ್ಲ ಹೇಳ್ತಿದ್ದಾರೆ. ಯಾಕ ಹೀಟ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಯಾಕೋ ಎಳಿತಾ ಇಲ್ಲ ಗಾಡಿ. ಬ್ರೋ ನಿಮಿಷ ತಡೀರಿ, ಹೀಟ್ ಆಗ್ಬಿಟ್ಟಿದೆ ನೋಡಿ, ಎಳಿತಾ ಇಲ್ಲ ಫುಲ್ ಕ್ಲಚ್ ಆದ್ರೂ. ನನ್ನ ಲೆಫ್ಟ್ ಹ್ಯಾಂಡ್ನ ಆ್ಯಕ್ಚುಲಿ ಅಬ್ಸರ್ವ್ ಮಾಡ್ತಾ ಇರಿ, ಅದು ಫಿಂಗರ್ ಇಡ್ತಾ ಇದ್ದೀನಿ ಅಷ್ಟೇ, ಕ್ಲಚ್ನ ಆ್ಯಕ್ಚುಲಿ ಬಿಡ್ತಾ ಇದ್ದೀನಿ. ಆದರೆ ಗಾಡಿ ಒಂಚೂರು ಅಂದರೂ ಚೂರು ಪವರ್ ಕೊಡ್ಸ ಅಪ್ಲೈ. ಹಂಗಂದ್ರೆ ವೀಲಿಗೆ ಪವರ್ ಮೂಮೆಂಟೇ ಇಲ್ಲ ಗಾಡೀಲಿ, ಕ್ಲಚ್ ಕಂಪ್ಲೀಟ್ ಹಿಡ್ದಂಗೆ ಆಗಿಬಿಟ್ಟಿದೆ. ನಾನು ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ, ಆ್ಯಕ್ಚುಲಿ ಮೋಸ್ಟ್ಲಿ ನನ್ನ ಇಂಜಿನ್ ತುಂಬ ಹೀಟ್ ಆಗಿರೋದ್ರಿಂದ ನಾನು ಈ ಥರ ಆಗ್ತಾ ಇದ್ದೇನೋ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಆದರೆ ಇಂಜಿನ್ದು ಏನೂ ಪ್ರಾಬ್ಲಮ್ ಇಲ್ಲ ನೋಡಿ, ಮುಂದೆ ಮೂವ್ ಆಗ್ತಾ ಇಲ್ಲ, ನಾನೇ ಕಾಲಲ್ಲಿ ತಳ್ಕೊಂಡು ಹೋಗ್ಬೇಕು, ಹಿಂದೆ ಬರ್ತಾ ಇದೆ ಗಾಡಿ. ಇಲ್ಲಿ ಕಂಪ್ಲೀಟು ಆ್ಯಕ್ಚುಲಿ ಪ್ಯಾನಿಕ್ ಆಗ್ತಾ ಇದ್ದೆ ನಾನು. ನನಗೆ ಯಾಕಂದರೆ ನನ್ನ ಗಾಡಿ ಮಾತ್ರ ಹಿಂದೆ ಹುಡ್ಕೋತಾ ಇದೆ. ಮತ್ತು ಇನ್ನೊಂದು ಏನಂದರೆ, ಹೊಸ ಗಾಡಿ ಬೇರೆ, ಜಸ್ಟ್ ಒಂದು ಮಂತ್ ಕೂಡ ಆಗಿಲ್ಲ ಗುರು. ನನ್ನ ಪ್ರಕಾರ ಈ ವಿಡಿಯೋ ನಾನು ಶೂಟ್ ಮಾಡಿದಾಗ ಒಂದು 22 ಡೇಸ್ ಅನ್ನೋ ಆಗಿದ್ದೆ ನನ್ನ ಗಾಡಿ ಪರ್ಚೇಸ್ ಮಾಡಿ ಅಷ್ಟೇ. ಸರ್ವಿಸ್ ಮಾಡಿಸಿ ಒಂದು 8 ಡೇಸ್ ಆಗಿತ್ತು ಅಷ್ಟೇ. ಸೊ ಎಲ್ಲ ಬಂದರು ಇವಾಗ, ಚಿನ್ಮಯ್ ಬ್ರೋ ಕೂಡ ಕೆಳಗಡೆ ಬಂದರು, ಹಿಮಾಲಯನ್ ಅನ್ನೋರು. ಸೊ ಎಲ್ಲ ನೋಡ್ತಾ ಇದ್ದೀವಿ ಇವಾಗ ಏನಾಗೈತೆ ಅಂತ. ಇವ್ರು ಹಚ್ಚಕ್ಕೆ ಟ್ರೈ ಮಾಡ್ತಾರೆ ಇವಾಗ ಆ್ಯಕ್ಚುಲಿ. ಆದರೆ ಗಾಡಿ ಅಬ್ಸರ್ವ್ ಮಾಡಿ ನೀವು, ಇವಾಗ ವಿಡಿಯೋ ನೋಡಿ ಹೆಂಗೆ ಹತ್ತದಿಲ್ಲ. ಒಂಚೂರು ಚೂರು ಕ್ಲಚ್ನ ಬಿಟ್ಟು 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 ಮುಂದೆ ಹೋಗ್ತಾ ಇದ್ರೆ ಹೋಗ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಬಿಟ್ಟರೆ ಮತ್ತೆ ಹೋಗ್ತಾ ಇದೆ ಮೇಲೆ, ಹಂಗಾಗಿದೆ ನೋಡಿ ಇವಾಗ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಹೋಗ್ತಾ ಇದ್ರು ಕೂಡ ಫುಲ್ ಪವರ್ ಇಲ್ಲ, ನಾವು ಆಫ್ ಕ್ಲಚ್ ಹಿಡಿದು ಗಾಡಿ ಓಡಿಸ್ತೀವಲ್ಲ, ಹಂಗಾಗಿದೆ ಆ್ಯಕ್ಚುಲಿ. ಕಂಪ್ಲೀಟ್ ಪವರೇ ಇಲ್ಲ ಆ್ಯಕ್ಚುಲಿ, ಬರೀ ಆರ್ ಪಿ ಎಮ್ ರೈಸ್ ಆಗುತ್ತೆ, ಆದರೆ ಗಾಡಿ ಮುಂದೆ ಹೋಗಲ್ಲ, ಅಷ್ಟು ಪವರ್ ಕೊಡೋದೇ ಇಲ್ಲ. ಹೈ
ಬ್ರೋ ತಡೀರಿ ಬಂದೆ ಬಂದೆ ಅಂತಲ್ಲ ಅದೆ ತಡೀರಿ. ಸೊ ಆಕ್ಚುಲಿ ಇಲ್ಲಿ ಚಿನ್ಮಯ್ ಬ್ರೋ ಕೂಡ ಅರ್ಥ ಆಯಿತು ಏನೋ ಪ್ರಾಬ್ಲಮ್ ಆಗಿದೆ ಗಾಡೀಲಿ ಅಂತ. ಯಾಕಂದರೆ ಅದು ಓಡಿಸ್ದಾಗ ಗೊತ್ತಾಗ್ತಿದೆ ಇದು ಫುಲ್ ಕ್ಲಚ್ ಬಿಟ್ಟಿದ್ರು ಗಾಡಿ ಕಂಪ್ಲೀಟ್ ಕ್ಲಚ್ ಜ್ಯಾಮ್ ಆದಂಗೆ ಕ್ಲಚ್ ಹಿಡ್ಕೊಂಡಂಗೆ ಆಗಿಬಿಟ್ಟಿದ್ದು ಕುರ್ತಿ. ಆದರೆ ಅದು ಓಡಿಸ್ದಾಗ ನನಗೆ ಮಾತ್ರ ಫೀಲ್ ಆಗ್ತಾ ಇದ್ದು. ಈ ಆಚೆ ನೋಡೋರ್ಗೆ ಹೆಂಗೆ ಅಂದರೆ ನಾನೇ ಆಫ್ ಕ್ಲಚ್ ಹಿಡಿತಾ ಇದ್ದೀನೇನೋ ಗಾಡಿ ಓಡಿಸೋಕೆ ಗೊತ್ತಾಯ್ತು ಅನ್ನೋ ಒಂದು ನನಗೆ ಅಥವಾ ಕಾಣಿಸ್ತಾ ಇದೆ. ಆದರೆ ಆ್ಯಕ್ಚುಲಿ ಅಲ್ಲಿರೋ ಮ್ಯಾಟರ್ ಬೇರೆ. ಸೊ ಇಲ್ಲಿ ನಾನು ಯಾರಿಗೋ ಫೋನ್ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಇದು RSA ಅಂತ ರೋಡ್ ಅಸಿಸ್ಟ್ ಅಂತ ರಾಯಲ್ ಎನ್ಫೀಲ್ಡಿಂದ ಬರುತ್ತೆ. ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ಲಿ ನೋ ರೆಸ್ಪಾನ್ಸ್ ಆ್ಯಕ್ಚುಲಿ. ಸೊ ಇಲ್ಲಿಗೆ ನನಗೆ ಅರ್ಥ ಆಗೋಯಿತು RSA ಜಾಸ್ತಿ ನನಗೆ ಸಪೋರ್ಟ್ ಸಿಗಲ್ಲ ಅಂತ. ಯಾಕಂದರೆ ನಾವು ಹಿಲ್ ಸ್ಟೇಷನಲ್ಲಿ ಇದ್ದೀವಿ ಇದ್ದಕ್ಕೆ ಅವರು ಹಿಲ್ ಸ್ಟೇಷನ್ಗೆ ರೀಚ್ ಆಗೋದು ಕಷ್ಟ ಸರ್ ಅಂದರು. ಆವಾಗಲೇ ನನಗೆ ಅರ್ಥ ಆಗೋಯಿತು. ಸೊ ಟೈಮ್ ವೇಸ್ಟ್ ಮಾಡಿದೆ ನಾನು ಮಂಡ್ಯ ಶೋರೂಮಲ್ಲಿ ವರ್ಕ್ ಮಾಡೋ ಶ್ಯಾಮ್ರಿಗೆ ಕಾಲ್ ಮಾಡಿಬಿಟ್ಟು ಮಂಡ್ಯ ಸರ್ವಿಸ್ ಸೆಂಟ್ರಲ್ಲಿ ಒಬ್ಬರು ಮೆಕ್ಯಾನಿಕ್ ನಂಬರ್ ತೊಗೊಂಡೆ ಇಲ್ಲಿ, ಸೋಮಶೇಖರ್ ಅಂತ ಅವರು. ಸೊ ಅವರು ಒಂಚೂರು ನಮಗೆ ವಿಡಿಯೋ ಕಾಲಲ್ಲಿ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಇವಾಗ ಆ್ಯಕ್ಚುಲಿ ಆ ಫೋಟೇಜ್ ಹಾಕ್ತೀನಿ ನೋಡಿ. ಹಲೋ ಸರ್, ಇದು ಶ್ಯಾಮ್ ಅವ್ರು ಕೊಟ್ಟರು ನಿಮ್ಮ ನಂಬರು, ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಅಲ್ವಾ? ಸರ್ ಇದು ಫುಲ್ ಕ್ಲಚ್ ಬಿಟ್ಟರು ನನ್ನ ಗಾಡಿ ಮುಂದೆ ಮೂವ್ ಆಗ್ತಾ ಇಲ್ಲ ಸರ್. ಇದು ಟೋಟಲ್ದು ನಾವು ಹಿಲ್ ಸ್ಟೇಷನಲ್ಲಿ ಇದ್ದೀವಿ, ಸಕಲೇಶ್ಪುರ ಹೊಸಳ್ಳಿ ಗುಡ್ಡ ಸಕಲೇಶ್ಪುರದಲ್ಲಿರೋದು. ಇದು ಕ್ಲಚ್ ಪೂರ್ತಿ ಬಿಟ್ಬಿಟ್ಟು ಥ್ರಾಟಲ್ ರೈಸ್ ಮಾಡಿದ್ರೆ ಗಾಡಿ ಮುಂದೆನೆ ಮೂವ್ ಆಗ್ತಾ ಇಲ್ಲ. ಬ್ರೋ ಮಂಡ್ಯಕ್ಕೆ ಬರಕ್ಕೆ ಗಾಡಿ ನಿಮ್ಮ ಐತಲ್ಲ ಬ್ರೋ, ಕೊಡೋ ಇವ್ರಿಗೆ ಮಾತಾಡ್ತಾರೆ. ಹಲೋ ಸರ್, ತಮ್ಮ ಹೆಸರೇನು ಹೇಳಿ? ಬ್ರೋ ಮುಂದೆ ಹಾಕದಾ? ಅಲ್ಲ ಸ್ಟಾರ್ಟ್ ಮಾಡಿದ್ರೆ ಇದೇ ಆಯ್ತಲ್ವಲ್ಲ. ನೋಡಿ ಕ್ಲಚ್ ಹಾಕ್ತಾನೆ. ಕ್ಲಚ್ ಬಿಟ್ರೆ ಮುಂದೆ ಹೋಗಲ್ಲ. ಎಲ್ಲಿರುತ್ತೆ ಆಫ್ ಮಾಡಿ ಒಂದ್ ನಿಮಿಷ. ಹಾಂ ಒಂದ್ ನಿಮಿಷ ಅಣ್ಣ, ಹಂಗೆ ಇರಿ ಒಂದ್ ನಿಮಿಷ ಬಿಚ್ತಾರೆ. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಚಿನ್ಮಯ್ ಬ್ರೋ ಅವರು ಅಲ್ಲೇ ಸರ್ವಿಸ್ ಮಾಡ್ತಾ ಇರೋದ್ರಿಂದ ಅವರು ಪರಿಚಯ ಗೊತ್ತಿದ್ರು, ಅವ್ರು ಸೋಮ ಅನ್ನೋರು. ಸೊ ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅವರೇ ನಮ್ಮ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ರು. ಆದರೆ ರಾಯಲ್ ಎನ್ಫೀಲ್ಡ್ RSA ಅವರು ಕ್ಯಾರಿ ಮಾಡಲಿಲ್ಲ. ಸೊ ಆದರೆ ಇಲ್ಲಿ ಆ್ಯಕ್ಚುಲಿ ಏನಂದರೆ ಅವ್ರಿಗೂ ಗೊತ್ತಾಗಿಲ್ಲ ಫ್ಯೂಸ್ ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತ ಚೆಕ್ ಮಾಡಿದ್ವಿ. ಆದರೆ ಇಷ್ಟೊತ್ತಿಗೆ ಗಾಡಿ ಒಂಚೂರು ಕೂಲ್ ಆಗಿತ್ತು ಅನಿಸುತ್ತೆ. ಇವಾಗ ಫ್ಯೂಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ಮತ್ತೆ ಮೂಮೆಂಟ್ ಕೊಡೋಕೆ ಶುರು ಆಗುತ್ತೆ, ಗಾಡಿ ಒಂದು ಸ್ವಲ್ಪ ದಿನ ಮೇಲೆ ಹತ್ತುತ್ತೆ ಇವಾಗ ಆ್ಯಕ್ಚುಲಿ. ಆದರೆ ಅಲ್ಲಿಗೆ ಕಂಪ್ಲೀಟ್ ಸ್ಟಾಪ್ ಆಗಿಬಿಡುತ್ತೆ ಮೇಲೆ ಹತ್ತುಬಿಟ್ಟು ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಅಲ್ಲಿಂದ ಗಾಡಿನ ತೊಗೊಂಡೋಗೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಫ್ಯೂಸ್ ಎಲ್ಲ ಚೆಕ್ ಮಾಡ್ತಾರದು, ನಾವು ಫ್ಯೂಸ್ ಎಲ್ಲ ಬಿಚ್ಚಿ ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಒಂಚೂರು ಫೀಲ್ ಆಯಿತು ಚಿನ್ಮಯ್ ಬ್ರೋಗೆ ಏನೋ ಒಂಚೂರು ಮೇಲೆ ಬಂದಿತ್ತೇನೋ ಅಂತ ಅನ್ನಿಸ್ತು. ಅದನ್ನು ಕೂಡ ನೋಡಿ ಎಲ್ಲ ಇದು ಮಾಡಿದ್ಮೇಲೆ ಇವಾಗ ಗಾಡಿ ಮೂವ್ ಮಾಡೋಕೆ ಶುರು ಮಾಡ್ತೀವಿ. ಇವಾಗ ನೋಡಿ ಆ ಫೋಟೋ ಹಾಕ್ತೀನಿ. ಹೋಯ್ತೈತೆ ಬ್ರೋ, ಹೋಯ್ತೈತೆ ಬ್ರೋ. ಬ್ರೋ ಥ್ಯಾಂಕ್ಸ್ ಬ್ರೋ. ಅವ್ರಿಗೆ ಲೊಕೇಶನ್ ತೋರಿಸ್ಬಿಡಿ. ಬ್ರೋ ಥ್ಯಾಂಕ್ ಯು. ಲೊಕೇಶನ್ ಚೆನ್ನಾಗಿದೆ ಅಣ್ಣ. ಸಕಲೇಶ್ಪುರ ಯೂಸ್ ಆಗಿರುತ್ತೆ ಒಂದು ಸ್ವಲ್ಪ. ಸೊ ಇದೇ ಅದಕ್ಕಪ್ಪ ಮತ್ತೆ ಅದೇ ಫೋಟೇಜ್ ಆಗ್ತಾ ಅನ್ಕೋಬೇಡಿ. ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ವಾಪಸ್ ಗಾಡಿ ಹಂಗೆ ನಿಂತೋಯ್ತು. ಅದಕ್ಕೋಸ್ಕರ ಮತ್ತೆ ಅದಕ್ಕೆ ಫ್ಯೂಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಇದು ನನ್ನ ಫ್ರೆಂಡ್ ಹಾಕೊಂಡಿದ್ದಾನೆ ನನ್ನ ಹೆಲ್ಮೆಟು. ಸೊ ಇಲ್ಲೇನಂದರೆ ಚಿನ್ಮಯ್ ಬ್ರೋ ಆ್ಯಕ್ಚುಲಿ ನಾನು ಪ್ಯಾನಿಕ್ ಆಗಿರೋದು ನೋಡ್ಬಿಟ್ಟು ಒಂಚೂರು ಧೈರ್ಯ ತುಂಬ್ದಂಗೆ ತುಂಬ್ತಾ ಇದ್ದಾರೆ, ಪಾಸಿಟಿವ್ನೆಸ್ ತುಂಬ್ತಾ ಇದ್ದಾರೆ ಆ್ಯಕ್ಚುಲಿ.
ಆದರೆ ಏನೂ ವರ್ಕ್ ಆಗಲಿಲ್ಲ, ಗಾಡಿ ವಾಪಸ್ ಅದೇ ಪ್ರಾಬ್ಲಮ್ ಬಂತು, ಗಾಡಿ ಹಚ್ಚೋಕ್ಕಾಗ್ತಾಯಿಲ್ಲ. ನೀವು ನೋಡಿ ರೋಡ್ ನೋಡ್ಬೋದು, ಆ್ಯಕ್ಚುಲಿ ಇಲ್ಲಿ ಮಳೆ ಬಂದುಬಿಟ್ಟು ಎಲ್ಲ ತುಂಬ ಜಾರತಾ ಇದೆ. ಆ್ಯಕ್ಚುಲಿ ಅದೊಂದು ಇನ್ನೊಂದು ಟಾಸ್ಕ್ ಆ್ಯಕ್ಚುಲಿ ನಮಗೆ, ಆದರೆ ಹಿಂಗೋ ಮಾಡಿ ಗಾಡಿನ ಮೇಲೆ ತಳ್ತಾ ಇದ್ದೀವಿ. ಕೊನೆ ಮೂಮೆಂಟಲ್ಲಿ ಏನಂದರೆ ಏನನ್ಸುತ್ತೆ ಅಂದರೆ ಇಷ್ಟೊಂದು ಹೊಸ ಗಾಡಿ ಆಫ್ ರೋಡಿಂಗ್ ಅಂತಲೇ ಮಾಡಿದ್ದಾರೆ, ಎಡಿಬಿಗೆ ಅಂತ ಮಾಡಿದ್ದಾರೆ, ಅಷ್ಟು ಮಾರ್ಕೆಟಿಂಗು ಅಷ್ಟೆಲ್ಲ ಹೇಳ್ತಾರೆ ಗಾಡಿ ತಗೊಳ್ಳುವಾಗ. ಆದರೆ ಈ ಥರ ಟ್ರಬಲ್ ಆಗಿಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ. ಆದರೂ ಪರವಾಗಿಲ್ಲ ಅಂದ್ಕೊಂಡು ಇಲ್ಲಿ ಗೊತ್ತಾಯಿತು ಗಾಡಿ ವಾಪಸ್ ಅದಕ್ಕೆ ಹತ್ತಾ ಇಲ್ಲ ಅಂತ ಗೊತ್ತಾಯಿತು ಇವಾಗ. ಅದಕ್ಕೆ ಮೇಲಕ್ಕೆ ಹಿಂಗೆ ಟಚ್ ಮಾಡ್ಬಿಡೋಣ, ಇನ್ನು ಸ್ವಲ್ಪ ದೂರ ಇದೆ ಆ್ಯಕ್ಚುಲಿ, ಅದಕ್ಕೆ ಟಚ್ ಮಾಡ್ಬಿಡೋಣ ಅಂತ ಆದಷ್ಟು ಟ್ರೈ ಮಾಡಿ ಮೇಲೆ ಹತ್ತಿಸ್ತಾ ಇದ್ದೀವಿ. ಮೇಲೆ ಬಂತು, ಅದಾದಮೇಲೆ ಇವಾಗ ಈ ಫೋಟೇಜ್ ನೋಡಿ. ಫೈನಲ್ಲಿ ಹಿಂಗೆ ಇದ್ರು ಗಾಡಿನ ಮೇಲೆ ಗಂಡ ತಂದಿದ್ದೀವಿ. ಏನಿಲ್ಲ, ಗಾಡಿ ಸ್ಟಾರ್ಟ್ ಆಗ್ತಿದೆ, ಫುಲ್ ಕ್ಲಚಲ್ಲಿ ಮುಂದೆ ಮೂವ್ ಆಗ್ತಾವನೆ, ಆದರೆ ಫುಲ್ ಪವರ್ ಕೊಡ್ತಾ ಇಲ್ಲ ಅವನು. ಎವಿ ಹೊಡೆದ್ಬಿಟ್ಟಿದ್ದೀನಿ ನೋಡಿ ನೀವು, ಎಕ್ಸಾಸ್ಟು ಕಲರ್ ಚೇಂಜ್ ಆಗಿಬಿಟ್ಟಿದೆ. ಏನಾದರೂ ನಮ್ಮ ಗಾಡಿ ಒಂದು ಕಡೆ ಕೈ ಕೊಟ್ಟಿಲ್ಲ, ಒಂದು ಕಡೆ ಕೈ ಕೊಟ್ಟರು ಮತ್ತೆ ಮೇಲೆ ಹತ್ತವನು, ಇವಾಗಲೂ ಮೂವ್ ಆಗ್ತಾವನೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. ಫೈನಲ್ ಆಗಿ ಒಂದ್ಸತಿ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಏನಪ್ಪ ಇಷ್ಟೊತ್ತಂಕ ಇವನು ಕ್ಲಚ್ ಜಾಮ್ ಆಗಿಬಿಟ್ಟಿದೆ, ಗಾಡಿ ಮೇಲೆ ಇರ್ತಿಲ್ಲ ಅಂತಿದ್ದೆ, ಆದರೆ ಇವಾಗ ನೋಡಿದ್ರೆ ಚೆನ್ನಾಗಾಗ್ಬಿಟ್ಟಿದೆ ಅಂತ ಹೇಳ್ತಾವನಲ್ಲ ಅಂತ ಅಂದ್ಕೊಂಡ್ರು. ಸೊ ಏನಂದರೆ ಗಾಡಿ ಒಂಚೂರು ಕೂಲ್ ಆದಮೇಲೆ ಆಫ್ ಕ್ಲಚ್ ಆಗಿತ್ತು, ಹಂಗಂದರೆ ಆಫ್ ಕ್ಲಚ್ ಫ್ರೀ ಇತ್ತು, ಆಫ್ ಕ್ಲಚ್ ಟೈಟ್ ಇತ್ತು, ಆದರೆ ಒಂಚೂರು ಮೂವ್ ಆಯ್ತಿತ್ತು. ಏನು ಮೊದಲಿಗಿಂತ ಪರವಾಗಿಲ್ಲ. ನಾವು ಆದಮೇಲೆ ಬೆಟ್ಟ ಎಲ್ಲ ಕೆಳಗಡೆ ಇಳಿಸ್ಕೊಂಡು ಒಂದು 100 ಕಿಲೋಮೀಟರ್ಸ್ ತನಕ ಬಂದೆ. ಆಮೇಲೆ ಏನಾಯಿತು ಅಂತ ಫುಟೇಜ್ ನೋಡಿ. ಸೊ ನೋಡ್ತಾ ಇದ್ದೀರಾ ಫೋಟೇಜ್ನ, ಯಾವುದಾಗಬಾರ್ದು ಅಂದ್ಕೊಂಡಿದ್ದೋ ಅದೇ ಆಯಿತು. ಆ್ಯಕ್ಚುಲಿ ಬೆಟ್ಟ ಎಲ್ಲ ಇಳಿಸಿ ಒಂದು KR ನಗರದತ್ತ ಬರ್ತಿರುವಾಗ ಗಾಡಿ ಕಂಪ್ಲೀಟಾಗಿ ಕ್ಲಚ್ ಜಾಮ್ ಆಯಿತು, ಮುಂದೆ ಮೂವೇ ಆಗ್ತಿರಲಿಲ್ಲ ಗಾಡಿ. ನಾನು ಒಂದು 7 o'clock ಅನಿಸುತ್ತೆ ಟೈಮು, ಅಲ್ಲಿ ಲೋಕಲ್ ಯಾರನ್ನಾರು ಹಿಡಿದು ಅಲ್ಲಿ ಒಂದು ಆಟೋ ವ್ಯವಸ್ಥೆ ಮಾಡಿ ನಮ್ಮ ಸ್ಕ್ವಾಡಲ್ಲಿ ಒಂಚೂರು ಮುಂದೆ ಕಳಿಸ್ಬಿಟ್ಟಿದೆ, ಯಾಕಂದರೆ ನಾನು ಕಂಪ್ಲೀಟ್ ನಿಧಾನ ಬರ್ತಿದ್ದೆ ಗಾಡೀಲಿ ಅದರಿಂದ. ಸೊ ಲೋಕಲ್ಸು ಅಲ್ಲಿ ಆಟೋ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು ಆ್ಯಕ್ಚುಲಿ. ಸೊ ಟೈಮು ನಾನು ಮಂಡ್ಯಕ್ಕೆ ಬಂದಾಗ ಒಂದು 10 ಗಂಟೆ ಅನಿಸುತ್ತೆ. ಸೊ ಗಾಡಿನ ಇಳಿಸಿ ನಮ್ಮ ಲೋಕಲ್ ಗ್ಯಾರೇಜ್ ಸುಮನ್ ಭಾಯ್ ಹತ್ರ ಗಾಡಿನ ಫಸ್ಟ್ ತೋರಿಸ್ದೆ, ಏನಾದ್ರು ಮೇಜರ್ ಇದೆಯಾ ಮೈನರ್ ಇದೆಯಾ ಅಂತ. ಯಾಕಂದರೆ ಆ್ಯಕ್ಚುಲಿ ನಾನು ಮನೆಗೆ ತೊಗೊಂಡೋಗಿ ಗಾಡಿನ ಮನೆಯಿಂದ ಸರ್ವಿಸ್ ಸೆಂಟ್ರಿಗೆ ತೊಗೋಬೇಕು, ಇನ್ನು 3-4 kilometers ಹೋಗ್ಬೇಕಿತ್ತು. ಟೋ ಮಾಡೋದೆಲ್ಲ ಒಂಚೂರು ಕಷ್ಟನೇ ಆ್ಯಕ್ಚುಲಿ ಇನ್ನೊಂದು ಬೈಕ್ ಇಟ್ಕೊಂಡು. ಅದಕ್ಕೆ ಅವ್ರು ಕೇಳಿದ್ದಕ್ಕೆ ಒಂಚೂರು ಅಡ್ಜಸ್ಟ್ ಮಾಡಿಕೊಟ್ಟಿರ್ಬೋದು ನಿಮಗೆ ಫ್ರೀ ಮಾಡಿಕೊಡ್ಬೋದು, ಆದರೆ ಇದು ಮೇಜರ್ ಪ್ರಾಬ್ಲಮ್ಮೇ, ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು ಅಂತ ಇರೋದು, ಇನ್ನೇನು 1 ತಿಂಗಳು ಹಳೆ ಗಾಡಿ ನಾವು ಬಿಟ್ಬಿಡೋಕ್ಕಾಗತ್ತಾ, ಸೊ ಹೋಗೋಣ ಅಂತ ಇದು ಮಾಡಿದ್ವಿ. ಸೊ ಗಾಡಿ ಎಲ್ಲ ಇಳಿಸ್ತಾರೋ ಫೋಟೇಜ್ ಇಲ್ಲಿದೆ ನೋಡಿ. ಸೊ ಇಷ್ಟ ಆಯಿತು ಆ್ಯಕ್ಚುಲಿ, ಕಂಪ್ಲೀಟ್ಲಿ ಬೇಜಾರಾಗ್ಬಿಟ್ಟಿತ್ತು ಅವತ್ತು ನನಗೆ ಈ ಥರ ಆಗಿದ್ದು ನೋಡಿ. ಆದರೆ ಇವಾಗ ಸರ್ವಿಸ್ ಸೆಂಟ್ರ್ ಅವ್ರು ಏನಂತಾರೆ ಅಂತ ನಾಳೆನ ವೀಡಿಯೋದಲ್ಲಿ ನೋಡಿ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ, ವೀಡಿಯೋ ಒಂಚೂರು ಲೆಂತ್ ಇರುತ್ತೆ ಮತ್ತು ಜಾಸ್ತಿ ಬೋರ್ ಆಗಿಬಿಡುತ್ತೋ ಅಥವಾ ಏನನ್ಸಿರುತ್ತೋ ನನಗಂತೂ ಗೊತ್ತಿಲ್ಲ. ಬೋರ್ ಆಗಿದ್ದರೆ ಫಾರ್ಗಿವ್ ಮೀ, ಯಾಕಂದರೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಎಲ್ಲ ಏನಿಲ್ಲ ಗುರು, ನನಗೂ ಬೇಜಾರಾಗ್ಬಿಟ್ಟಿತ್ತು. ನಾನು ಮನೇಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವಾಗ. ಸರಿ ಸ್ನೇಹಿತರೆ, ವೀಡಿಯೋ ಇಷ್ಟ ಆಗಿರೋ ಲೈಕ್ ಹಚ್ಚಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ವೀಡಿಯೋದಲ್ಲಿ ಸಿಗೋಣ, ನಾಳೆ ವೀಡಿಯೋನೇ ಆ್ಯಕ್ಚುಲಿ ಇರೋದು ಚೆನ್ನಾಗಿ. ಓಕೆ, ಟಾಟಾ, ಬಾಯ್, ಗುಡ್ ಬಾಯ್.